ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಶಿವು ಬರ್ಡೇ ಇತ್ತು. ಸೊ ಹಾಗಾಗಿ ಶಿವು ಬರ್ಡೇ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಶಿವು ಇಬ್ಬರು ಹೋಗ್ತಾ ಇದ್ದೀವಿ. ಕಾಮ್ ಆಗಿದೆ ವೆದರ್ ಅಂತೂ, ಆದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಕ್ಯೂ ಎಲ್ಲ ಇತ್ತು. ಹಾಗೆ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನದ ಕಡೆ, ನಾನು ಶಿವ. ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಇಲ್ಲಿ ಬಂದಿದ್ದೀವಿ ನೋಡಿ, ಇಲ್ಲಿ ಕರ್ಪೂರ ಅಚ್ಚಣ ಗರ್ಭಗುಡಿ ಹತ್ರ ಒಳಗಡೆ ಅಂದರೆ ತುಂಬ ರಶ್ ಇದೆ, ಕ್ಯೂ ಎಲ್ಲ ನಿಂತ್ಕೊಳ್ಬೇಕು. ಮತ್ತು ಫ್ರೀ ಟಿಕೆಟ್ ಇಲ್ಲ, ಅದು 100 ರುಪೀಸ್ ಒಂದು ಟಿಕೆಟ್ ಇರುತ್ತೆ ವಿಶೇಷ ದರ್ಶನ ಅಂತ ಹೇಳಿ. ಇಲ್ಲಿಯೂ ರಶ್ ಇದೆ, ಅದು ಕೂಡ ರಶ್ ಇದೆ ಇವತ್ತು ಫ್ರೈಡೇ ಆಗಿರೋದ್ರಿಂದ. ಇವಾಗ ನಾವು ಹೊರಗಡೆ ಏನು ಮಾಡ್ತಿದ್ದೀವಿ ಅಂದರೆ ಕರ್ಪೂರ ಅಚ್ಚಣ ಅಂತ ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲರೂ ಗಂಧದ ಕಡ್ಡಿ ಹಚ್ತಿದ್ದಾರೆ, ಹಾಗೆ ಕರ್ಪೂರ ಹಚ್ತಿದ್ದಾರೆ ಅಲ್ವಾ. ಸೊ ಅಲ್ಲಿ ನಾವು ಕೂಡ ಕರ್ಪೂರ ಹಚ್ಚಿದ್ವಿ ದೇವರಿಗೆ, ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಕೊನೆಗೆ ಕೈಗೆ ಅದು ದಾರ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಶಿವು ಇಬ್ಬರೂ ಕಟ್ಟಿಸ್ಕೊಳ್ತಾ ಇದ್ವಿ. ಅವ್ರು ಯಾವ ಕಲರ್ ಬೇಕು ನಿಮಗೆ ಅಂತ ಕೇಳಿಬಿಟ್ಟು ನಾವು ಯಾವ್ದು ಬೇಕಾದ್ರೂ ಕಟ್ಟಿಸ್ಕೋಬೋದು, ಯಾವುದೇ ದಾರ ಕಟ್ಟಿಸ್ಕೊಂಡ್ರೂ 10 ರೂಪಾಯಿ ದಾರ ಕಟ್ಟಿಸ್ಕೊಳ್ಳೋದಕ್ಕೆ. ಏನೋ ಒಂಥರ ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಅದನ್ನ ಕಟ್ಟಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕಟ್ಟಿಸ್ಕೊಂಡೆ. ನಂದಾದಮೇಲೆ ಶಿವನು ಕೂಡ ಕಟ್ಟಿಸ್ಕೊಂಡೆ. ನಾನು ರೆಡ್ ಇದು ಮೆರೂನ್ ಮತ್ತು ಯೆಲ್ಲೋ ಕಲರ್ ಇರೋದನ್ನು ಕಟ್ಟಿಸ್ಕೊಂಡಿದ್ದೀನಿ, ಶಿವು ಕಪ್ಪದ್ದು ಕಟ್ಟಿಸ್ಕೊಳ್ತಾ ಇದ್ದೇನೆ, ನಾನು ಕಪ್ಪದ್ದು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಇಬ್ಬರೂ ಅದು ದಾರ ಎಲ್ಲ ಕಟ್ಟಿಸ್ಕೊಂಡು ಹಾಗೆಯೇ ಮುಂದೆ ಹೊರಡ್ತಾ ಇದ್ದೀವಿ. ಬಿಸಿಲು ಇನ್ನು ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಬಿಸಿಲು ಬಂದುಬಿಡುತ್ತೆ. ನಾವು ಸುಮಾರು ಒಂದು 9:30 ಹಂಗೆ ಹೊರಟಿದ್ದು ಮನೆ ಬಿಟ್ಟಿದ್ದು, ನೋಡ್ತಾ ಇರ್ಬೋದು ಇವಾಗಲೇ ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ ಹೇಳಿಬಿಟ್ಟು. ಇವಾಗಂತೂ ಚಾಮುಂಡಿ ಬೆಟ್ಟದಲ್ಲಿ ಫ್ರೆಂಡ್ಸ್ ಏನಂದರೆ ತುಂಬ ಶಾಪಿಂಗ್ ಇದು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂಗಡಿಗಳು. ಮುಂಚೆ ಇಷ್ಟೊಂದು ಅಂಗಡಿ ಇರ್ತಾ ಇರಲಿಲ್ಲ, ಅಲ್ಲೊಂದು ಇಲ್ಲೊಂದು. ನಾವು ಚಿಕ್ಕವ್ರು ಇರಬೇಕಾದ್ರೆ ಬರ್ತಿದ್ವಿ, ಇಷ್ಟು ಉದ್ದಕ್ಕೂ ಇರ್ತಾ ಇರಲಿಲ್ಲ, ಅಲ್ಲೊಂದು ಇಲ್ಲೊಂದು ಆ ಥರ ಇರ್ತಾ ಇತ್ತು. ಬಟ್ ಇವಾಗ ಹೆಂಗಿದೆ ಅಂದರೆ ತುಂಬ ಜನ ಬರೋದ್ರಿಂದ ಬಟ್ಟೆ ಅಂಗಡಿಗಳೆಲ್ಲ ಶುರುವಾಗ್ಬಿಟ್ಟಿದೆ. ಮುಂಚೆ ಬಟ್ಟೆ ಅಂಗಡಿಗಳ ಅದೆಲ್ಲ ಇರ್ತಾ ಇರಲಿಲ್ಲ, ಮಕ್ಕಳದು ಆಟ ಸಾಮಾನು ತಿಂಡಿಗಳು ಓಟೆಲ್ಲ ಆ ಥರ ಇತ್ತು. ಇವಾಗ ಪ್ರತಿ ಒಂದೂ ಇದೆ. ಸೊ ಅದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಹಾಗೆ ಹೊರಟ್ವಿ. ಅಂದವೆ ಶಿವು ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದೀವಿ. ಸೊ ಇಬ್ಬರು ಎಳ್ನೀರು ಕುಡಿದ್ಬಿಟ್ಟು ನಾನು ಕುಡ್ದಾಯ್ತು ಆ್ಯಕ್ಚುಲಿ. ಇವಾಗ ಶಿವು ತಿಂತಾ ಇದ್ದ ಅದು ಗಂಜಿನ, ಅದಾದಮೇಲೆ ಹಾಗೆ ಸಿಟಿಗೆ ಹೋದ್ವಿ. ಶಿವು ಏನೋ ಶಾಪ್ ಮಾಡಬೇಕು ಬಾ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ. ಬಟ್ಟೆಗಳು ತೊಗೊಳ್ಬೇಕು, ಹಾಗೆ ಒಂದೆರಡು ಸ್ಲಿಪ್ಪರ್ ತೊಗೋಬೇಕು, ಒಂದೆರಡು ಜೊತೆ ಸ್ಲಿಪ್ಪರ್ ತೊಗೊಳ್ತೀನಿ ಬಾ ಹೋಗೋಣ ಅಂತ ಹೇಳಿ. ಸೊ ಆಮೇಲೆ ಕೊನೆಗೆ ಏನಂತ ಹೇಳಿದ್ರೆ ಗರುಡ ಮಾಲ್ಗೆ ಹೋದ್ವಿ. ಗರುಡ ಮಾಲಲ್ಲಿ ಸ್ಟೈಲ್ ಯೂನಿಯನ್ ಪಕ್ಕ ಇನ್ನೊಂದಿದೆ. ಸೊ ಯಾವುದದು ನೇಮ್ ನೆನಪಾಗ್ತಿಲ್ಲ, ಅದು ಕ್ಯಾಪ್ಚರ್ ಮಾಡಿದ್ದೀನಾ ಇಲ್ವಾ ಅಂತ ಹೇಳ್ತೀನಿ. ಗರುಡ ಮಾಲಲ್ಲೇ ತೊಗೊಂಡಿದ್ದು. ಸೊ ಇವು ನೋಡ್ತಾ ಇರ್ಬೋದು ಎಂಟರ್ ಆಗ್ತಾ ಇದ್ವಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಬ್ಬರು ಒಳಗಡೆ ಹೋಗ್ತಾ ಇದ್ವಿ. ಹಾಗೆ ಬಟ್ಟೆಗಳೆಲ್ಲ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಅದು ಪ್ಯಾಂಟ್ಗಳು ಟೀ ಶರ್ಟ್ಗಳೆಲ್ಲ 399ಗೆಲ್ಲ ಚೆನ್ನಾಗಿತ್ತು. ಅವನು ಒಂದೆರಡು ತೆಗೆದುಕೊಂಡ. ಅದಾದಮೇಲೆ ಮನೆಗೆ ಬಂದ್ವಿ, ನೋಡ್ತಾ ಇರ್ಬೋದು ಶಿವು ಫ್ರೆಂಡ್ಸ್ ಬಂದಿದ್ದಾರೆ. ಅವ್ರು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಶಿವಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಏನೋ ತಮಾಷೆ ರೇಗಿಸ್ತಾ ಇದ್ರು, ಹಂಗೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದಾನೆ. ಅವ್ರ ಮಾವನ ಹತ್ರ ಹೋಗಿ ಅವನಿಗೆ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳೋದಂದ್ರೆ ಸಖತ್ ಇಷ್ಟ ಅವನಿಗೆ, ಫುಲ್ ಎಂಜಾಯ್ ಮಾಡ್ತಾ ಇರ್ತಾನೆ ಅವನು ಕ್ಲಾಪ್ಸ್ ಹಾಕ್ಕೊಂಡು.
ಹಾಗೆ ಫ್ರೆಂಡ್ ಶಿವು ಫ್ರೆಂಡ್ಸ್ ಮನೆಯಲ್ಲಿ ಕೇಕ್ ಕಟ್ ಮಾಡಿಸಿದ್ರು, ಅದಾದಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ಎಲ್ಲಿಗೆ ಅಂತ ಹೇಳಿದ್ರೆ ದೊನ್ನೆ ಬಿರಿಯಾನಿ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಶಿವುಗೆ ಮತ್ತು ಅಲ್ಲಿ ಕೇಕ್ ಕಟ್ ಮಾಡಿಸೋದು, ಮತ್ತು ಅದಾದಮೇಲೆ ಅಲ್ಲೇ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿರೋದು. ನೈಟ್ ಫುಲ್ಲು ಕಾಮ್ ಆಗಿದೆ, ವೆದರ್ ಅಂತೂ ಕೂಲಾಗಿದೆ. ನೈಟ್ ಟೈಮ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಹೊರಗಡೆ ಹೋಗೋದಕ್ಕೆ ಅಂತಲೇ ಹೇಳ್ಬೋದು. ಆ ಲೈಟಿಂಗ್ಸ್ಗಳಾಗಿರ್ಬೋದು ಕೆಲವೊಂದು. ಮೈಸೂರಲ್ಲಿ ಏನಂತ ಹೇಳಿದ್ರೆ ಇವಾಗ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ, ದಸರಾ ಟೈಮಲ್ಲಿ ಮಾತ್ರ ಲೈಟಿಂಗ್ಸ್ ಇರುತ್ತೆ. ಹಾಗೆ ಶಿವುಗೆ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ವಿ. Happy birthday to you, happy birthday to you Shiva, happy birthday to you. ಹಾಗೆ ಫ್ರೆಂಡ್ಸ್ ಶಿವದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಆಮೇಲೆ ಎಲ್ರಿಗೂ ತಿನ್ನಿಸ್ತಾ ನಾವು ಕೂಡ ಅವನಿಗೆ ತಿನ್ನಿಸಿದ್ದಾಯಿತು. ಜೊತೆಗೆ ಇನ್ನು ಡಿನ್ನರ್ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅಂದ್ಕೋಬೋದು ಕಾರ್ತಿಕ ಮಾಸದಲ್ಲಿ ತಿಂತಾರ ಅಂತ ಹೇಳಿಬಿಟ್ಟು. ಹೌದು, ಏನಂತ ಹೇಳಿದ್ರೆ ನಮ್ಮ ಕಡೆ ಯಾವುದೇ ರೀತಿ ಕಾರ್ತಿಕ ಮಾಸ ಆ ಥರ ಏನು ಇದಿಲ್ಲ, ಬಿಡೋದು ಪದ್ಧತಿ ಮುಂಚೆಯಿಂದನೂ ಇಲ್ಲ. ಸೊ ಹಾಗಾಗಿ ಏನು ಅದು ಅಭ್ಯಾಸ ಇಟ್ಕೊಂಡಿಲ್ಲ. ಮಾಮೂಲಿ ನಾವು ಯಾವ ವಾರ ತಿನ್ನೋದಿಲ್ಲ, ಸೋಮವಾರ ಆಗಿರ್ಬೋದು, ಹಾಗೆ ಶನಿವಾರ ಆಗಿರ್ಬೋದು, ಆ ರೀತಿ ಗುರುವಾರ ಇಂಥ ದಿನಗಳಲ್ಲಿ ತಿನ್ನೋದಿಲ್ಲ. ಬಟ್ ಬೇರೆ ದಿನ ಎಲ್ಲ ಮಾಮೂಲಿ ನಾನ್ ವೆಜ್ ತಿಂತೀವಿ. ಹಾಗೆ ಇಲ್ಲಿಗೆ ಫ್ರೆಂಡ್ಸ್ ಈ ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತಾರೆ.